ಇವತ್ತು ನಾವು ಬೂಂದಿ ಲಡ್ಡು ಮಾಡೋಣ. ಬೂಂದಿ ಲಡ್ಡು ಮಾಡೋದಕ್ಕೆ ಇಲ್ಲಿ ನಾನು ಮೊದಲು ಸಕ್ಕರೆ ತಗೊಳ್ತಾ ಇದ್ದೀನಿ. ಇದು 200 ಲಡ್ಡುಗೋಸ್ಕರ ನಾನು ಮಾಡ್ತಾ ಇರೋದು. ಇಲ್ಲಿ ನಾನು 9 ಗ್ಲಾಸು ಸಕ್ಕರೆ ತಗೊಳ್ತಾ ಇದ್ದೀನಿ. ನೋಡಿ, ನಾಲ್ಕು ಗ್ಲಾಸು ನೀರು, ಒಂದು ಎರಡು ಮೂರು ನಾಲ್ಕು ಗ್ಲಾಸು ನೀರು. ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋಣ. ನೋಡಿ, ಪಾಕ ಆಗೋಷ್ಟರಲ್ಲಿ ಹಿಟ್ಟು ಕಲಸ್ಕೊಳ್ಳೋಣ. ಎರಡು ಕೆ ಜಿ ಹಿಟ್ಟಿಗೆ ಮಾಡಬೇಕಾಗುತ್ತೆ. ನಾನೀಗ 1 ಕೆ ಜಿ ಹಿಟ್ಟು ಫಸ್ಟ್ ಕಲಿಸ್ಕೊಳ್ಳೋಣ, ಆಮೇಲೆ 1 ಕೆ ಜಿ ಕಲಿಸ್ಕೊಳ್ಳೋಣ. 5 ಪಾವು ತಗೊಂಡ್ರೆ 1 ಕೆ ಜಿ ಆಗುತ್ತೆ. 5 ಪಾವು ಕಡಲೆ ಹಿಟ್ಟು ತಗೊಂಡು ಅದರಲ್ಲಿ ಮೊದಲು ಕಲ್ಲರ್ ಹಾಕ್ಕೊಳ್ಳೋಣ. ಫುಡ್ ಕಲ್ಲರ್, ಎಲ್ಲೋ ಕಲ್ಲರ್ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ನೀರಲ್ಲಿ ಕಲಸಿ ಹಾಕಿದೆ. ಅದರಲ್ಲಿ 3 ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ನೋಡಿಕೊಂಡು ಹಿಟ್ಟು ಕಲಸೋಣ. ಮೊದಲು 3 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಲೆವೆಲಲ್ಲಿ ಈ ರೀತಿ ಕಲಿಸಿದಾಗ ಉಂಡೆಗಳು ಬರಲ್ಲ, ನೀಟಾಗಿ ಕಲಿಸ್ಕೋಬೋದು. ನೋಡಿ, ಹೀಗೆ ಲೆಮನ್ ಯೆಲ್ಲೋ ಕಲರ್ ಲಡ್ಡು. ಲಡ್ಡುಗೆ ಇದು ಹಿಟ್ಟು ಕಲಿಸ್ಕೊಳ್ತಾ ಇರೋದು, ಲೆಮನ್ ಯೆಲ್ಲೋ ಕಲರ್ ಗಟ್ಟಿ ಇದೆ ಹಿಟ್ಟು. ಇದಕ್ಕಿಂತ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಈಗ ಪಾಕ ನೋಡೋಣ. ಪಾಕದಲ್ಲಿ ಒಂದು ಅರ್ಧ ಲಿಂಬೆಹಣ್ಣು, ಒಂದು ಲಿಂಬೆಹಣ್ಣು ಬೇಕಾಗುತ್ತೆ. ಒಂದು ಲಿಂಬೆಹಣ್ಣು ಜ್ಯೂಸು ಇದರಲ್ಲಿ ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಒಂದು ಕಾಲು ಸ್ಪೂನಷ್ಟು ಫುಡ್ ಕಲರ್, ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ನೋಡಿ ಪಾಕ ಯಾವ ರೀತಿ ಬರಬೇಕು ಅಂತ. ನೋಡಿ ಪಾಕ, ನಾನು ಕೈ ಮುಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಮಟ್ಟಕ್ಕೆ ಬಂದರೆ ಸಾಕು, ಪಾಕ ರೆಡಿ ಆಗೋಗಿದೆ. ಈಗ ಪಾಕ ಫಿಲ್ಟರ್ ಮಾಡ್ಕೊಳ್ಳೋಣ ದೊಡ್ಡ ಪಾತ್ರೆಯಲ್ಲಿ. ಇದು 200 ಜನಕ್ಕೆ ಮಾಡ್ತಾ ಇರೋದು, ಅದಕ್ಕೆ ಜಾಸ್ತಿ ಮಾಡ್ತಾ ಇದ್ದೀನಿ. ಇವಾಗ ಬಾಂಡ್ಲಿ ಇಟ್ಟು ಬಾಂಡ್ಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಬೂಂದಿ ಕರಿಯೋದಕ್ಕೆ. ಎಣ್ಣೆ ಬಿಸಿ ಆಗಿಬಿಟ್ಟಿದೆ. ಈಗ ಬೂಂದಿ ಜಾಲರ ಇಟ್ಟು ಈ ರೀತಿ ಬೂಂದಿ ಹಿಟ್ಟಾಕಿ ನಿಧಾನವಾಗಿ ತಟ್ಟಿದಾಗ ನೋಡಿ ರೌಂಡ್ ರೌಂಡ್ ಬೂಂದಿ ತಯಾರಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೂಂದಿ ರೆಡಿಯಾಗಿದೆ. ಒಂದ್ಸಲ ಹಿಂಗೆ ಕಲಿಸ್ಕೊಳ್ಳೋಣ. ನೊರೆ ಎಲ್ಲ ಸ್ಟಾಪ್ ಆದಮೇಲೆ ನೋಡಿ ಪಟ್ ಅಂತ ಬೂಂದಿ ಒಡಿಬೇಕು. ಪಟ್ ಅಂತ ಬೂಂದಿ ಒಡಿಬೇಕು. ಆವಾಗ ನೋಡಿ ನೊರೆ ಎಲ್ಲ ಹೊರಟೋಗಿದೆ, ಬೂಂದಿ ರೆಡಿ ಆಗಿಬಿಟ್ಟಿದೆ. ಇದನ್ನು ಎತ್ಕೊಳ್ಳೋಣ. ಹೀಗೆ ಎಲ್ಲ ಬೂಂದಿನೂ ಈ ರೀತಿ ಮಾಡಿಕೊಂಡು ಪಾಕದಲ್ಲಿ ಹಾಕುವಂಥದ್ದು.
ನೊರೆ ಎಲ್ಲ ನಿಂತ ಮೇಲೆ ಹೀಗೆ ಎರಡು ಕೈಯಲ್ಲೂ ಜಾಲರ ಇಟ್ಕೊಂಡು ತೆಗಿಬೇಕು. ಹೀಗೆ ಸ್ವಲ್ಪ ಬೇಗ ಬೇಗ ತೆಗಿಬೇಕು, ಇಲ್ಲ ಫಸ್ಟ್ ತೆಗೆದಿದ್ದು ಕಲರ್ ಚೆನ್ನಾಗಿರುತ್ತೆ ಆಮೇಲೆ ಸೀದೋಗುತ್ತೆ. ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ನೋಡಿ ಹಿಂಗೆ ಮಾಡೋದ್ರಿಂದ ಎಣ್ಣೆ ಎಲ್ಲ ಹೊರಟೋಗುತ್ತೆ. ಇದನ್ನು ಪಾಕದಲ್ಲಿ ಹಾಕೋಣ. ಇರೋ ಹಿಟ್ಟೆಲ್ಲ ಬೂಂದಿ ಮಾಡ್ಕೊಂಬಿಡೋಣ. ಈಗ ಡ್ರೈ ಫ್ರೂಟ್ ಕಟ್ ಮಾಡಿ ತಗೊಂಡಿದ್ದೀನಿ. ಕ್ಯಾಶ್ಯೂ ನಟ್ಟು, ಗೋಡಂಬಿ, ದ್ರಾಕ್ಷಿ, ಬಾದಾಮು, ನೋಡಿ ದ್ರಾಕ್ಷಿ, ಗೋಡಂಬಿ, ಬಾದಾಮು ಇದೆಲ್ಲ ಹಚ್ಚಿಟ್ಕೊಂಡಿದ್ದೀವಿ. ಲವಂಗ, ಕಾಡು ಏಲಕ್ಕಿ, ಸಾದಾ ಏಲಕ್ಕಿ, ಇದು 200 ಲಡ್ಡುಗೆ ಮಾಡ್ತಾ ಇರೋದ್ರಿಂದ ಎಲ್ಲ ಜಾಸ್ತಿ ಜಾಸ್ತಿ ಹಾಕ್ತಾ ಇದ್ದೀನಿ. ತುಪ್ಪ, ಒಂದು ಬಾಣಲಿಯಲ್ಲಿ ತುಪ್ಪ ತಗೊಂಡಿದ್ದೀವಿ. ಫಸ್ಟ್ ದ್ರಾಕ್ಷಿ ಕರ್ಕೊಳ್ಳೋಣ, ಯಾಕಂದರೆ ಅದು ತುಂಬ ಬೇಗ ಫ್ರೈ ಆಗೋಗುತ್ತೆ. ನೋಡಿ ತುಪ್ಪದಲ್ಲಿ ಹಾಕಿದ ತಕ್ಷಣ ದ್ರಾಕ್ಷಿ ಈ ರೀತಿ ಬುಡ್ಡೆ ಬುಡ್ಡೆ ಬಂದಾಗ ಇದನ್ನು ತೆಗೆದುಕೊಂಡ್ಬಿಡೋಣ. ನೋಡಿ ಈಗ ಗಾರ್ನಿಶ್ಗೋಸ್ಕರ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ಕ್ಯಾಶ್ಯೂ ನಟ್ ಹುರ್ಕೊಳ್ತಾ ಇದ್ದೀನಿ. ಲೈಟ್ ಕಲರ್, ಲೋ ರೋಸ್ ಕಲರ್ ಬಂದಾಗ ಇದನ್ನು ತೆಗೆದುಕೊಂಡ್ಬಿಡೋಣ. ಈಗ ಹಚ್ಚಿಟ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲೇ ಈ ಲವಂಗ, ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದಲ್ಲೇ. ಈಗ ಬೂಂದಿಯಲ್ಲಿ ಇದು ಕರೆದು ಇಟ್ಟ ಮೇಲೆ 2 ಅವರು ನೆನೆಯಕ್ಕೆ ಬಿಡಬೇಕು. ಆಮೇಲೆ ಇದೆಲ್ಲ ಡ್ರೈ ಫ್ರೂಟ್ ಎಲ್ಲ ಕರೆದು ಹಾಕಬೇಕು. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ಅವರ್ ಬೂಂದಿ ನೆಂದ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 200 ಲಡ್ಡು ಆಗುತ್ತೆ ಇಷ್ಟು ಬೂಂದಿಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಒಂದು ತಟ್ಟೆಯಲ್ಲಿ ತಗೊಳ್ಳೋಣ. ಸ್ವಲ್ಪ ಸ್ವಲ್ಪ ಒಂದು ತಟ್ಟೆಯಲ್ಲಿ ತಗೊಂಡು ಇದನ್ನು ಉಂಡೆ ಕಟ್ಟೋಣ. ನೋಡಿ ಹೀಗೆ ಈ ಲಡ್ಡು ನಾವು 20 ದಿವಸ ಇಟ್ಟರು ಕೆಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪಾಕ ಕರೆಕ್ಟಾಗಿ ಬಂತು ಅಂದರೆ ನೋಡಿ ಹೀಗೆ ಎಷ್ಟು ಶೈನಿಂಗ್ ಆಗಿ ಪಾಕ ಬಂದಿದೆ. ಫುಲ್ ಫುಲ್ ಕರೆದಿಟ್ಕೊಂಡಿರುವಂತಹ ಗೋಡಂಬಿನೂ ಇದಕ್ಕೆ ಹಾಕಿ ನಾನು ಕಟ್ತಾ ಇದ್ದೀನಿ ಲಡ್ಡು. ನೋಡಿ ಎಷ್ಟು ಸುಂದರವಾಗಿ ಲಡ್ಡು ರೆಡಿ ಆಗ್ತಾ ಇದೆ. ನೋಡಿ ಬೂಂದಿ ಲಡ್ಡು ರೆಡಿ ಆಗಿಬಿಟ್ಟಿದೆ. ಸುಂದರವಾದಂತಹ ಬೂಂದಿ ಲಡ್ಡು, ಎಷ್ಟು ಚೆನ್ನಾಗಿ ಬೂಂದಿ ಸಪ್ರೇಟ್ ಸಪ್ರೇಟಾಗೂ ಕಾಣ್ತಾ ಇದೆ. ಬೂಂದಿ ಲಡ್ಡು ರೆಡಿ.